ಆತ್ಮೀಯರು ಪುನರ್ಜನ್ಮದಲ್ಲಿ ಜನಿಸಿ ತಮ್ಮ ಜನ್ಮಾಂತರದ ನೆನಪುಗಳನ್ನು ನೆನಪಿಸಿಕೊಂಡು ಹೇಳುತ್ತಾ ಹೋಗುತ್ತಿದ್ದಾರೆ ಈ ಆರು ಮಕ್ಕಳು. ಆರು ಮಕ್ಕಳು ಅಂದ್ರೆ ಸುಮಾರು 4-5 ವರ್ಷದವರು ಹಾಗೂ ಅದಕ್ಕಿಂತ ಕಡಿಮೆ ವಯಸ್ಸಿನವರು. ಈ ಒಂದು ಆಸುಪಾಸಿನ ವಯಸ್ಸಿನಲ್ಲಿರುವಂತಹ ಮಕ್ಕಳು ತಮ್ಮ ಪೂರ್ವ ಜನ್ಮದಲ್ಲಿ ಅಂದ್ರೆ ಹಿಂದಿನ ಜನ್ಮದಲ್ಲಿ ತಾವಿದ್ದ ಪ್ರದೇಶ, ಸ್ಥಳ, ಘಟನೆ, ಜನರು ಅವನ್ನೆಲ್ಲ ನೆನಪಿಸಿಕೊಂಡು ಈಗ ನಮ್ಮೆದುರು ಹೇಳುತ್ತಿದ್ದಾರೆ. ಕೇಳಿ. ಈ ಆರು ಜನ ಆರು ಮಕ್ಕಳ ಒಂದು ಪುನರ್ಜನ್ಮದ ಹೇಳಿಕೆಯಲ್ಲಿ ಈಗ ಒಂದೊಂದಾಗಿ ನೋಡೋಣ. ಮೊದಲನೆಯದಾಗಿ ಶಾಂತಾದೇವಿ ಎಂಬುವ ಒಂದು ಹೆಣ್ಣು ಮಗು, ಇದು ನಮ್ಮ ಭಾರತ ದೇಶದಲ್ಲಿ ಜನಿಸಿದ್ದು. ಪುನರ್ಜನ್ಮದ ಸತ್ಯ ಕಥೆಯನ್ನ ಈಗ ತಿಳಿಯೋಣ. ಭಾರತದಲ್ಲಿ 1926ರಲ್ಲಿ ಶಾಂತಾದೇವಿಗೆ 4 ವರ್ಷದವಳಾಗಿದ್ದಾಗಿನ ಈ ಫೋಟೋ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಈ ಫೋಟೋ, 4 ವರ್ಷದ ಈ ಹುಡುಗಿ ನೋಡಿ. ಈ ಹುಡುಗಿ ತನ್ನ ಹಿಂದಿನ ಜನ್ಮದ ಹೆಸರು ಹೇಳುತ್ತಾಳೆ ಮತ್ತು ತನ್ನ ಹಾಗೂ ಇತರರ ಕುಟುಂಬದ ಬಗ್ಗೆ ಹೇಳುತ್ತಾಳೆ ಮತ್ತು ತನ್ನ ಆ ಹಿಂದಿನ ಕುಟುಂಬದ ಬಗ್ಗೆ ತನಗಿರುವ ಹಕ್ಕನ್ನು ಸಾಧಿಸಲು ಪ್ರಯತ್ನಿಸುತ್ತಾಳೆ. ಹಿಂದಿನ ಜೀವನದ ಇವಳ ಆ ಮನೆ 145 ಕಿಲೋಮೀಟರ್ ದೂರದಲ್ಲಿದೆ ಎಂದು ಹೆತ್ತವರಿಗೆ ತಿಳಿಸುತ್ತಾಳೆ. ತನ್ನ ಗಂಡನೊಂದಿಗೆ ಇದ್ದಾಗ ಮಿಸ್ಸೌರಾ ಎಂಬ ಪ್ರದೇಶದಲ್ಲಿ ಹಿಂದಿನ ಜನ್ಮದಲ್ಲಿ ಅವಳು ಸತ್ತಿದ್ದಾಳಂತೆ, ಅಂದರೆ ಮರಣ ಹೊಂದಿದ್ದಳು. ಕುಟುಂಬಸ್ಥರು ಅವಳನ್ನು ಆ ಹಳ್ಳಿಗೆ ಕರೆದುಕೊಂಡು ಹೋದಾಗ ಆ ಊರಿನ ಕೆಲವರ ಹೆಸರು ಹೇಳುತ್ತಾಳೆ ಈ ಹುಡುಗಿ. ಮತ್ತು ಹಾಗೆ ಈ ಒಂದು ಹುಡುಗಿಯ ಒತ್ತಾಸೆಯಿಂದಾಗಿ ಕುಟುಂಬಸ್ಥರು ಆ ಹುಡುಗಿ ತೋರಿಸಿದಂತ ಸ್ಥಳವನ್ನು ಗುರುತು ಹಿಡಿದು ಅಲ್ಲಿಗೆ ಕರೆದುಕೊಂಡು ಹೋದಾಗ ಪೂರ್ವಜನ್ಮದ ತನ್ನ ಗಂಡನನ್ನ ಈ ಹುಡುಗಿ ಗುರುತಿಸುತ್ತಾಳಂತೆ, ಮಾತನಾಡ್ತಾಳೆ. ಕೆಲವು ಗುರುತು ಸೂಚನೆಗಳನ್ನು ತಿಳಿಸಿದಾಗ ಇದೆಲ್ಲ ಸತ್ಯ ಎಂದು ಕನ್ಫರ್ಮ್ ಆಗುತ್ತೆ. ಈ ಹುಡುಗಿ ಹಿಂದಿನ ಜನ್ಮ ಜೀವನದ ಗಂಡ, ಅವನ ಹೆಸರು ಕೊರ್ನಾಡ್ ಎಂಬ ಆತ. ಕೊರ್ನಾಡ್ ಎಂಬ ಈತ ಈ ಹುಡುಗಿಗೆ ಹೋದ ಜನ್ಮದಲ್ಲಿ ಗಂಡನಾಗಿದ್ದ. ಅವನು ಈಗಲೂ ಸಹ ಇನ್ನೂ ಬದುಕಿದ್ದಾನೆ. ತಾನು ತನ್ನ ಹೆಂಡತಿಯನ್ನು 9 ವರ್ಷಗಳ ಹಿಂದೆ ಕಳೆದುಕೊಂಡೆ ಎಂದು ಹೇಳುತ್ತಾರೆ. ಈತನ ವಿಚಾರಿಸಿದಾಗ ಈತನ ಹೆಂಡತಿ ಈಗಾಗಲೇ 9 ವರ್ಷಗಳ ಹಿಂದೆ ಮರಣ ಹೊಂದಿದ್ದಳಂತೆ. ಅನಂತರ ಎರಡನೆಯದಾಗಿ ಇನ್ನೊಂದು ಜನ್ಮಾಂತರದ ನೈಜ ಘಟನೆಯ ಕಥೆಯನ್ನು ನೀವೀಗ ಕೇಳಲಿದ್ದೀರಿ. ಒಂದು ಹುಡುಗಿ, ಚಿಕ್ಕ ಹುಡುಗಿ, ಇವಳು ರಷ್ಯಾ ದೇಶದಲ್ಲಿ ತನ್ನ ಪೂರ್ವ ಜನ್ಮದಲ್ಲಿ ವಾಸವಿದ್ಲು, ಬದುಕಿದ್ಲು. ಆ ಒಂದು ರಷ್ಯಾ ದೇಶದಲ್ಲಿನ ಇವಳು ಹೇಗಿದ್ಲು, ಏನಾಗಿದ್ಲು ಎಲ್ಲ ಘಟನೆಗಳನ್ನ ಅವರ ಅಮ್ಮನಿಗೆ ಹೇಳ್ತಾಳೆ. ಇವಳು ಯಾವಾಗ ಹೇಳೋದಕ್ಕೆ ಶುರು ಮಾಡ್ತಾಳೆ ಅಂತ ಅಂದ್ರೆ, ಇವಳಿನ್ನು ಚಿಕ್ಕ ಮಗು ಆಗಿದ್ದಾಗ ಏನು ಅಕ್ಷರಗಳನ್ನು ಕಲಿತಾ ಇರ್ತಾಳೆ, ಆಲ್ಫಾಬೆಟಿಕ್ ಅಕ್ಷರಗಳು, ಇಂಗ್ಲಿಷ್ ಅಕ್ಷರಗಳನ್ನ. ಅವಾಗ ಹೆಚ್ ಅಕ್ಷರ ಬರೆಯುವಾಗ ಅದನ್ನು ಉಚ್ಚರಿಸುವ ಕೊನೆಯ ಶಬ್ದದಿಂದ ಅವಳಿಗೆ ಕೆಲವೊಂದು ನೆನಪುಗಳು ಬರುತ್ತವೆ. ಅದರಿಂದ ಇನ್ನಷ್ಟು ಹೆಚ್ಚು ಅಕ್ಷರಗಳು ನೆನಪಾಗುತ್ತವೆ. ಅಕ್ಷರಗಳು ಹಾಗೆ ನೆನಪಾಗದಂತೆಲ್ಲ ಬರೆಯುತ್ತಾಳೆ. ಅಚ್ಚರಿ ಏನೆಂದರೆ ಅವಳು ಬರೆದಿದ್ದು ರಷ್ಯನ್ ಆಲ್ಫಾಬೆಟ್. ಅವಳು ಇರುವಂತಹ ಪ್ರದೇಶದಲ್ಲಿ, ಆ ಒಂದು ದೇಶದಲ್ಲಿ ರಷ್ಯಾ ಭಾಷೆ ಯಾರಿಗೂ ಗೊತ್ತಿಲ್ಲ, ಅಲ್ಲಿ ಕಲಿಸೋರು ಸಹ ಯಾರಿಲ್ಲ. ಆದರೆ ಈ ಹುಡುಗಿ ರಷ್ಯಾ ಭಾಷೆನ ಬರೆಯೋದಕ್ಕೆ ಶುರು ಇಟ್ಟಿದ್ದಾಳೆ. ABCD ಇಂಗ್ಲಿಷ್ ಆಲ್ಫಾಬೆಟ್ ಕಲಿಯೋದರ ಬದಲಾಗಿ ಇದು ಬಹಳ ಆಶ್ಚರ್ಯ ಆಗುತ್ತೆ. ಅವ್ರ ತಾಯಿ ನೋಡ್ತಾಳೆ, ಅಂದರೆ ರಷ್ಯಾ ದೇಶದ ಅಕ್ಷರ ಲಿಪಿಗಳು ಅವಳು ಬರೆದಂತಹವುಗಳು ನಿಶ್ಚಲವಾಗಿ ಗೋಚರಿಸ್ತಾ ಇದ್ದಾವೆ. ಈಗ ಅಮ್ಮ ಕೇಳ್ತಾಳೆ, ಇದನ್ನ ಎಲ್ಲಿ ಕಲಿತೆ ಮಗಳೇ? ಆಗ ಹುಡುಗಿ ಹೇಳ್ತಾಳೆ, ಅಮ್ಮ ನನಗೆ ಮುಂಚೆಯೇ ಗೊತ್ತಿತ್ತು, ಹೋದ ಜನ್ಮದಲ್ಲಿ ಅವಳಿಗೆ ಒಬ್ಬ ಸಹೋದರನು ಇದ್ದನಂತೆ. ಅವಳು ಹೇಳಿದ್ದೆಲ್ಲವೂ ಸತ್ಯವೇ ಆಗಿದೆ, ಏಕೆಂದರೆ ಆ ಜನ್ಮಾಂತರದ ಹುಡುಗಿ ರಷ್ಯನ್ ಭಾಷೆಯನ್ನು ಇಲ್ಲಿ ಎಲ್ಲಿಯೂ ಕಲಿತಿರಲು ಸಾಧ್ಯವೇ ಇಲ್ಲ. ಆದುದರಿಂದ ಅವಳೀಗ ಸರಾಗವಾಗಿ ಬರೆಯುವಂತಹ ರಷ್ಯನ್ ಭಾಷೆ ಹಿಂದಿನ ಜನ್ಮದಲ್ಲಿ ಅವಳು ಕಲಿತಿದ್ದುದೇ ಆಗಿತ್ತು. ಆತ್ಮೀಯ ವೀಕ್ಷಕರೇ, ಬನ್ನಿ ಈಗ ಮೂರನೆಯದಾಗಿ ಪುನರ್ಜನ್ಮದ ಈ ಒಂದು ರೋಚಕ ಚರಿತ್ರೆಯ ವಿಚಾರಗಳಲ್ಲಿ ತನ್ನ ಹಿಂದಿನ ಜನ್ಮದ ಘಟನೆಗಳನ್ನು ಹೇಳ್ತಾ ಹೋಗುತ್ತಿದ್ದಾಳೆ ನೋಡಿ ಈ ಹುಡುಗಿ. ಆ ಹುಡುಗಿ ಅವರ ಅಮ್ಮನಲ್ಲಿ ಹೀಗೆ ಕೇಳುತ್ತಾಳೆ, ಅಮ್ಮ ನನ್ನ ಆ ಮನೆಗೆ ಕರೆದುಕೊಂಡು ಹೋಗಿ, ನಾನು ಅಲ್ಲಿ ನನ್ನವರನ್ನು ನೋಡಬೇಕು ಎಂದು ಬೇಡಿಕೊಳ್ಳುತ್ತಾಳೆ. ಆಗ ಅಮ್ಮ ಕೇಳುತ್ತಾಳೆ, ಎಲ್ಲಿದೆ ನಿನ್ನ ಮನೆ? ಆಗ ಹುಡುಗಿ ಹೇಳುತ್ತಾಳೆ, ನೀರಿನ ಹತ್ತಿರ ನನ್ನ ಮನೆ ಇದೆ ಅಮ್ಮ, ಅಲ್ಲಿ ಕಾಲುವೆ ಇದೆ, ಅಲ್ಲಿ ನನ್ನವರಿದ್ದಾರೆ. ಕಳೆದ ಜನ್ಮದಲ್ಲಿ ನಾನು ಯಾವಾಗ ಮರಣ ಹೊಂದಿದೆ, ಏಕೆ ಮರಣ ಹೊಂದಿದೆ ಎಲ್ಲವನ್ನು ಚಿತ್ರ ಬರೆದು ತೋರಿಸುತ್ತಿದ್ದಾಳೆ ಆ ಪುಟ್ಟ ಹುಡುಗಿ. ಕಳೆದ ಜನ್ಮದಲ್ಲಿ ತಾನಿದ್ದ ಮನೆಯ ಚಿತ್ರ ಬರೆಯುತ್ತಾಳೆ
ತನ್ನವರ ಹಾಗೂ ಸುತ್ತಮುತ್ತಲಿನವರ ಸ್ವಭಾವದ ಬಗ್ಗೆ ತಿಳಿಸುತ್ತಾಳೆ. ಅವಳ ಮನೆಯ ಮುಂದಿದ್ದ ಕೆರೆಯಲ್ಲಿ ಗಾಳಿಯಿಂದ ಏಳುತ್ತಿದ್ದ ಅಲೆಗಳ ಬಗ್ಗೆ ವರ್ಣನೆ ಕೊಡುತ್ತಾಳೆ, ವಿವರಿಸುತ್ತಾಳೆ. ಆತ್ಮೀಯ ವೀಕ್ಷಕರೇ, ಈಗ ನಾಲ್ಕನೆಯದಾಗಿ ಪುನರ್ಜನ್ಮದ ಘಟನೆಯಲ್ಲಿ ಏನು ಘಟಿಸಿತು ಬನ್ನಿ ಈ ಬಗ್ಗೆ. ಈಗ ಮತ್ತೊಂದು ನೈಜ ಘಟನೆ. ಸ್ಕಾಟ್ಲೆಂಡ್ ದೇಶದಲ್ಲಿ ಪಬ್ನ ಬಗ್ಗೆಯೂ ತನ್ನ ನೆನಪುಗಳನ್ನು ಚೆಲ್ಲುತ್ತಿದ್ದಾಳೆ ಒಬ್ಬ ಹುಡುಗಿ. ತನ್ನ ಕುಟುಂಬದವರೊಂದಿಗೆ ಆ ಒಂದು ಪಬ್ನಲ್ಲಿ ಕಳೆದ ನೆನಪುಗಳನ್ನು ತಂದುಕೊಳ್ಳುತ್ತಾಳೆ. ಮುಂದಿನ ದಿನಗಳಲ್ಲಿ ತಾನಿದ್ದಂತಹ ಆ ಒಂದು ಚಿಕ್ಕ ಗ್ರಾಮದಲ್ಲಿ ಪಬ್ ನಡೆಸುವುದನ್ನು ನಿಲ್ಲಿಸುತ್ತಾರಂತೆ ಅವರ ಕುಟುಂಬದವರು. ಅನಂತರ ಏನಾಗುತ್ತೆ ಅಂದ್ರೆ, ಆ ಪಬ್ನ ಬಳಿ ಅವಳನ್ನು ಕರೆದುಕೊಂಡು ಹೋಗಿ ಬಾ, ಬಾತ್ರೂಮ್ ಅನ್ನು ತೋರಿಸಿಲ್ಲಿ ಎಂದಾಗ ಅದನ್ನು ಅವಳು ನಿಖರವಾಗಿ ತೋರಿಸುತ್ತಾಳಂತೆ. ಅಂತಹ ಒಂದು ದೊಡ್ಡದಾದಂತಹ ಪಬ್ನಲ್ಲಿ ಎಲ್ಲಿಯೂ ತಡೆವರಿಸದೆ ನೇರವಾಗಿ ಹೋಗಿ ಬಾತ್ರೂಮ್ ಅನ್ನು ತೋರಿಸುತ್ತಾಳೆ. ಆನಂತರ ತನಿಖೆಯ ಮುಂದಿನ ವಿಚಾರವಾಗಿ ಆ ಪಬ್ನ ಕೆಲಸಗಾರರು ಇದರ ಮಾಲೀಕ 10 ವರ್ಷಗಳ ಹಿಂದೆ ಮರಣ ಹೊಂದಿದ್ದಾನೆ ಎಂಬ ವಿಚಾರವನ್ನು ತಿಳಿಸುತ್ತಾರೆ ಮತ್ತು ಅವರಿಗೆ ಚಿಕ್ಕ ವಯಸ್ಸಿನ 2 ಮಕ್ಕಳು ಇದ್ದರು ಎಂದು ತಿಳಿಸುತ್ತಾರೆ. ಈಗ ಜನ್ಮಾಂತರಗಳ ಮತ್ತೊಂದು ನೈಜ ಘಟನೆ. ಅವನೊಬ್ಬ ಹುಡುಗನಿದ್ದ, ಅವನ ಹೆಸರು ಗಸ್ಟೆಲ್. ಈ ಗಸ್ಟೆಲ್ ಎಂಬ ಹುಡುಗ ಜನಿಸುವ ಮೊದಲು ಅವರ ಅಜ್ಜ ನಿಧನರಾಗಿದ್ದರಂತೆ. ಅಂದರೆ ಈ ಹುಡುಗ ಹುಟ್ಟುವುದಕ್ಕಿಂತ ಮುಂಚೆ ಅವರ ತಾತ ಇರಲಿಲ್ಲ, ಅಂದರೆ ಮರಣ ಹೊಂದಿದ್ದರು. ಈ ಹುಡುಗನಿಗೆ 18 ತಿಂಗಳು ಆಗುತ್ತಿದ್ದಂತೆ ತನ್ನ ಪೂರ್ವಾಪರದ ಬಗ್ಗೆ ಮಾತನಾಡಲು ಪ್ರಾರಂಭಿಸುತ್ತಾನೆ. ಅಂದರೆ ತನ್ನ ಹಿಂದಿನ ಜನ್ಮದ ಘಟನೆಗಳ ಬಗ್ಗೆ ವಿವರಣೆ ಕೊಡುತ್ತಿದ್ದಾನೆ. ಈತನ ಅಜ್ಜ ಕೊಲೆಯಾಗಿದ್ದನು, ಈಗ ಅಜ್ಜನೇ ಮೊಮ್ಮಗನಾಗಿ ಈ ಜನ್ಮದಲ್ಲಿ ಅವತರಿಸಿದ್ದಾನೆ. ಅಂದರೆ ಈ ಹುಡುಗ ತನ್ನ ತಾಯಿಯ ತಂದೆಯಾಗಿದ್ದವನು ತನ್ನ ಅಜ್ಜನ ಮರಣಾನಂತರ ಮೊಮ್ಮಗನಾಗಿ ಹುಟ್ಟಿದ್ದಾನೆ ಎಂಬ ವಿಚಾರ ಬೆಳಕಿಗೆ ಬರುತ್ತದೆ. ಪ್ರಿಯ ವೀಕ್ಷಕರೇ, ಬನ್ನಿ ಈಗ ಮತ್ತೊಂದು ರೋಚಕ ಜನ್ಮಾಂತರದ ಘಟನೆಯ ಬಗ್ಗೆ ತಿಳಿಯೋಣ. ಇವೆಲ್ಲವೂ ಸತ್ಯ ಹಾಗೂ ನೈಜ ಘಟನೆಯಿಂದ ಕೂಡಿದ್ದುವಾಗಿವೆ ಹಾಗೂ ವಿಶೇಷವಾದ ತನಿಖಾ ತಂಡದಿಂದ ಬೆಳಕಿಗೆ ಬಂದಂತವಾಗಿದೆ. ಆರನೆಯದಾಗಿ ಹಾಗೂ ಕೊನೆಯದಾಗಿ ಈ ಒಂದು ಸತ್ಯ ಜನ್ಮಾಂತರದ ಘಟನೆಯನ್ನು, ಪುನರ್ಜನ್ಮದ ಘಟನೆಯನ್ನು ಕೇಳಿ. ಅವನೊಬ್ಬ ಹುಡುಗ, ಅವನ ಹೆಸರು ಮೆಕಾಲಿ ಎಂಬುವನು. ಈ ಮೆಕಾಲಿ ಎಂಬ ಹುಡುಗ ಕಳೆದ ಜನ್ಮದಲ್ಲಿ ಕ್ಯಾಮರೂನ್ ಆಗಿ ಹುಟ್ಟಿದ್ದಾನೆ. ಸಾರಿ, ಅಂದರೆ ಕಳೆದ ಜನ್ಮದಲ್ಲಿ ಮೆಕಾಲಿ ಎಂಬಂತಹ ವ್ಯಕ್ತಿ ಈ ಜನ್ಮದಲ್ಲಿ ಕ್ಯಾಮರೂನ್ ಆಗಿ ಹುಟ್ಟಿದ್ದಾನೆ. ಈ ಒಂದು ಪುಟ್ಟ ಹುಡುಗ ಇವನು ಏನನ್ನ ಹೇಳ್ತಾನೆ ಈ ಬಗ್ಗೆ ತಿಳಿಯೋಣ ಬನ್ನಿ. ಈ ಕ್ಯಾಮರೂನ್ಗೆ 2 ವರ್ಷ ತುಂಬಿದ ನಂತರದ ದಿನಗಳಲ್ಲಿ ಈತನ ಜನ್ಮಾಂತರದ ಜೀವನದ ವಿವರಗಳು ದೊರಕುತ್ತವೆ. ನಿಮಗೆ ಅನುಮಾನವಿದ್ದಲ್ಲಿ ಬಾರ್ರಾ ಎಂಬ ದ್ವೀಪದ ಗ್ಲಾಸ್ಕೋ ಪ್ರದೇಶದಲ್ಲಿ ಪರಿಶೀಲಿಸಬಹುದಾಗಿದೆ. ತಾವು ಅಲ್ಲಿಗೆ ಹೋಗಿ ಈ ಬಗ್ಗೆ ಪರಿಶೀಲನೆ ಮಾಡಿ ಸತ್ಯಾಂಶವನ್ನು ತಿಳ್ಕೋಬಹುದಾಗಿದೆ ಇವಾಗಲೂ ಸಹ. ಬನ್ನಿ ಈ ಬಗ್ಗೆ ಇನ್ನು ಮುಂದೆ ಏನು ಹೆಚ್ಚು ಮಾಹಿತಿ ಇದೆ ನೋಡೋಣ. ಇದೇ ಮನೆಯಲ್ಲಿ ನೀವು ಇಲ್ಲಿ ನೋಡಿ ಚಿತ್ರದಲ್ಲಿ ಕಾಣ್ತಾ ಇದೆ, ಇದೇ ಮನೆಯಲ್ಲಿ ಈಗಲೂ ನೀವು ಕ್ಯಾಮರೂನನ್ನು ಕಾಣಬಹುದು. ಅವನು ಹೋದ ಜನ್ಮದಲ್ಲಿ 2 ಕಪ್ಪು ಬಿಳುಪು ಕುರಿಮರಿಗಳನ್ನು ಹಾಗೂ ತನ್ನ ಸಹೋದರಿಯ ಬಗ್ಗೆ ಎಲ್ಲರ ಬಗ್ಗೆ ಮಾತನಾಡ್ತಾನೆ, ನಿಖರವಾದ ವಿಷಯವನ್ನು ಹೇಳ್ತಾನೆ. ಅವೆಲ್ಲ ತನಿಖಾ ತಂಡದ ಸಂಶೋಧನೆಯಿಂದ ಬೆಳಕಿಗೆ ಬಂದಂತಹವು. ಅನಂತರ ಸಮುದ್ರದ ತೀರದಲ್ಲಿ ಅವನ ಬಿಳಿ ಮನೆ, ಅಲ್ಲೇ ಸ್ವಲ್ಪ ದೂರದಲ್ಲೇ ವಿಮಾನ ಇಳಿಯುತ್ತಿದ್ದುದು ಇವೆಲ್ಲವನ್ನು ನೆನಪಿಸಿಕೊಳ್ತಾನೆ. ಅವನ ಮನೆಯ ಕಿಟಕಿಯಿಂದ ಹೊರಗೆ ಏನೇನು ನೋಡುತ್ತಿದ್ದ ಎಲ್ಲವನ್ನು ಸರಿಯಾಗಿ ಹಾಗೂ ನಿಖರವಾಗಿ ಹೇಳುತ್ತಾನೆ. ಆತನ ತಂದೆ ಅಲ್ಲಿ ಈಗಲೂ ಇದ್ದ, ಆತನ ಪ್ರೀತಿಯ ನಾಯಿ ಇನ್ನೂ ಸಹ ಇದೆ. ಈತನ ತಂದೆ ಶೇನ್ ಎಂಬುವವನನ್ನು ಆ ಮನೆಯಲ್ಲಿ ಹೋಗಿ ಕೇಳಲಾಯಿತು. ಹೀಗೆ ಈತನ ತಂದೆಯನ್ನು ಹುಡುಕಿಕೊಂಡು ಹೋಗಿ ಎಲ್ಲಿದ್ದಾನೆ ಶೇನ್ ಎಂಬ ವ್ಯಕ್ತಿ ಇಲ್ಲಿ ಎಂದು ಕೇಳಿದಾಗ ಅಲ್ಲಿ ಏನು ಉತ್ತರ ಬರುತ್ತೆ ಗೊತ್ತರ? ಆದರೆ ಶೇನ್ ಅನ್ನೋನು ಇಲ್ಲಿ ಇಲ್ಲ, ಶೇನ್ ಅನ್ನೋ ವ್ಯಕ್ತಿ ಆ ಮನೆಯಲ್ಲಿ ಇರಲಿಲ್ಲ, ಬದಲಿಗೆ ರಾಬರ್ಟ್ ಅನ್ನುವಂತಹ ವ್ಯಕ್ತಿ ಆ ಮನೆಯಲ್ಲಿ ಇರ್ತಾನೆ. ಇಲ್ಲಿ ಒಂದು ಗಮನಿಸಬೇಕಾದ ವಿಷಯ ಏನಂದ್ರೆ, ಅಷ್ಟಕ್ಕೂ ಈ ರಾಬರ್ಟ್ ಯಾರು ಗೊತ್ತಾ? ಶೇನ್ ಅನ್ನುವವನ ಮಗನೇ ಆಗಿದ್ದ. ಆತ್ಮೀಯ ವೀಕ್ಷಕರೇ, ಇದುವರೆಗೂ ನೀವು ಪುನರ್ಜನ್ಮದ ಘಟನೆಗಳ ಬಗ್ಗೆ ಬೇರೆ ಬೇರೆ ಪ್ರದೇಶದ ಬೇರೆ ಬೇರೆ ವಯೋಮಾನದ ಮಕ್ಕಳ ಪುನರ್ಜನ್ಮದಲ್ಲಿ ಅವರು ಏನಾಗಿದರು ಈ ಒಂದು ಎಲ್ಲ ವಿವರಗಳನ್ನ ನೀವು ಕೇಳಿದಿರಿ. ಈ ಒಂದು ಜನ್ಮಾಂತರದ ಘಟನೆಗಳ ಬಗ್ಗೆ ನಿಜಕ್ಕೂ ಆಸಕ್ತಿಕರ ಹಾಗೂ ಕುತೂಹಲಕಾರಿಯಾದಂತಹ ಈ ಒಂದು ವಿಶೇಷವಾದ ವಿಡಿಯೋವನ್ನು ತಾವು ತಮ್ಮ ಸ್ನೇಹಿತರಲ್ಲಿ ಫೇಸ್ಬುಕ್ ಹಾಗೂ ವಾಟ್ಸಪ್ ಇದರೆ ತಮ್ಮ ಗ್ರೂಪ್ಗಳಲ್ಲಿ ಶೇರ್ ಮಾಡಿ, ಹೆಚ್ಚು ಹೆಚ್ಚು ಶೇರ್ ಮಾಡಿ ಮಾಡ್ತಾ ಇರಿ ಹಾಗೂ ಮರೆಯದೆ ಲೈಕ್ ಮಾಡಿ. ಇಂತಹ ಇನ್ನೂ ಅನೇಕ ವಿಡಿಯೋಗಳನ್ನು ನಾವು ಇನ್ನೂ ಹೆಚ್ಚು ಹೆಚ್ಚು ತರಬೇಕು ಅಂತ ಅಂದರೆ ದಯವಿಟ್ಟು ಮರೆಯದೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದ.